ನಮ್ಮ ಕ್ಲಾಸಸ್ಗೆ ಎಲ್ಲ ತರಬೇತುದಾರರಿಗೆ ಸ್ವಾಗತ ಕೊಡ್ತಿದ್ದೇನೆ. ಲಾಸ್ಟ್ ಕ್ಲಾಸ್ ನಾವು ಟ್ರಿಗ್ನಾಮೆಟ್ರಿ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ಮಾಡಿದ್ದು. ಇದರಲ್ಲಿ ದಿ ವ್ಯಾಲ್ಯೂಸ್ ಆಫ್ ಟ್ರಿಗ್ನಾಮೆಟ್ರಿಕಲ್ ರೇಷಿಯೋಸ್ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ದೀವಿ. ಈ ಒಂದು ದಿ ವ್ಯಾಲ್ಯೂಸ್ ಆಫ್ ಟ್ರಿಗ್ನಾಮೆಟ್ರಿಕಲ್ ರೇಷಿಯೋ ವಿತ್ ಇನ್ 90 ಡಿಗ್ರಿ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಹಾಗೆ 0 ಇಂದ 90 ಡಿಗ್ರಿ ಫಸ್ಟ್ ಕ್ವಾಡ್ರೆಂಟು, 90 ರಿಂದ 180 ಡಿಗ್ರಿ ಸೆಕೆಂಡ್ ಕ್ವಾಡ್ರೆಂಟ್, 180 ರಿಂದ 220 ಥರ್ಡ್ ಕ್ವಾಡ್ರೆಂಟ್, 220 ರಿಂದ 300 ಡಿಗ್ರಿ ಫೋರ್ತ್ ಕ್ವಾಡ್ರೆಂಟ್ ಸಂಬಂಧಪಟ್ಟ ಹಾಗೆ ಈ 4 ಕ್ವಾಡ್ರೆಂಟ್ಗಳಲ್ಲಿ ದಿ ಸೈನ್ ಆಫ್ ದಿ ಟ್ರಿಗ್ನಾಮೆಟ್ರಿಕಲ್ ರೇಷಿಯೋ ಹೇಗಿರುತ್ತೆ ಅನ್ನೋ ಬಗ್ಗೆ ಲಾಸ್ಟ್ ಕ್ಲಾಸ್ ಚರ್ಚೆ ಮಾಡಿದ್ದೀವಿ. ಮತ್ತೊಮ್ಮೆ ಅದನ್ನು ನಾನು ಪುನರಾವರ್ತನೆ ಮಾಡುತ್ತಾ ನೆಕ್ಸ್ಟ್ ಮುಂದುವರಿಸ್ತಿದ್ದೀನಿ. ಮೊದಲು ಫಸ್ಟ್ ಲೆಟ್ ಅಸ್ ನೋ ದಿ ವ್ಯಾಲ್ಯೂಸ್, ಟ್ರಿಗ್ನಾಮೆಟ್ರಿಕಲ್ ವ್ಯಾಲ್ಯೂಸ್ ಏನಿದೆ ಅದು ಸೈನ್ ಬಗ್ಗೆ ನೋಡೋಣ. ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ಟ್ರಿಗ್ನಾಮೆಟ್ರಿಕಲ್ ರೇಷಿಯೋಸ್ ಆರ್ ಪಾಸಿಟಿವ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಥೀಟಾ ಆ್ಯಂಡ್ ಕೊಸೆಕೆಂಡ್ ಥೀಟಾ ಪಾಸಿಟಿವ್, ರಿಮೈನಿಂಗ್ ಟ್ರಿಗ್ನಾಮೆಟ್ರಿಕಲ್ ರೇಷಿಯೋ ನೆಗೆಟಿವ್. ಹಾಗೆ ಟ್ಯಾನ್ ಥೀಟಾ ಆ್ಯಂಡ್ ಕಾಟ್ ಥೀಟಾ ಪಾಸಿಟಿವ್, ಥರ್ಡ್ ಕ್ವಾಡ್ರೆಂಟ್ ಉಳಿದು ನೆಗೆಟಿವ್. ಹಾಗೆ ಇನ್ ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಥೀಟಾ ಆ್ಯಂಡ್ ಸೆಕೆಂಡ್ ಥೀಟಾ ಪಾಸಿಟಿವ್, ಉಳಿದು ನೆಗೆಟಿವ್ ಅನ್ನೋದ್ರ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಈಗ ಟ್ರಿಗ್ನಾಮೆಟ್ರಿಕಲ್ ವ್ಯಾಲ್ಯೂಸ್ ಏನಿದೆ, ಈಗ ಫಸ್ಟ್ ಕ್ವಾಡ್ರೆಂಟ್ ಏನಾಗ್ತದೆ 90 ಡಿಗ್ರಿ ಅನ್ನು 0 ಇಂದ 90 ಡಿಗ್ರಿ ಒಳಗೆ ನಾವು ಗಮನಿಸಬಹುದು. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ 90 ಮೈನಸ್ ಥೀಟಾ ಅಂದ್ರೆ ಥೀಟಾ ವಿಲ್ ಬಿ ಲೈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್, ದಟ್ ಈಸ್ 90 ಮೈನಸ್ ಥೀಟಾ. ಈ 90 ಮೈನಸ್ ಥೀಟಾ ಏನಾಗ್ತದೆ, ಸೈನ್ ಥೀಟಾ ಬಿಕಮ್ ಕಾಸ್ ಥೀಟಾ. ಅಂದ್ರೆ ಯಾವುದೇ ಒಂದು ಥೀಟಾ ಕೂಡಿದ್ರೆ ಅಥವಾ ಕಳೆದ್ರೆ 90 ಡಿಗ್ರಿಗೆ ಟ್ರಿಗ್ನಾಮೆಟ್ರಿಕಲ್ ರೇಷಿಯೋ ಬಿಕಮ್ ಕೋ ರೇಷಿಯೋ, ಕೋ ರೇಷಿಯೋ ಬಿಕಮ್ ರೇಷಿಯೋಸ್. ಏನಾಗ್ತದೆ, ಸೈನ್ ಥೀಟಾ ಬಿಕಮ್ ಕಾಸ್ ಥೀಟಾ, ಕಾಸ್ ಥೀಟಾ ಬಿಕಮ್ ಸೈನ್ ಥೀಟಾ, ಟ್ಯಾನ್ ಥೀಟಾ ಬಿಕಮ್ ಕಾಟ್ ಥೀಟಾ, ಕೊಸೆಕೆಂಡ್ ಸೆಕೆಂಡ್ ಥೀಟಾ, ಸೆಕೆಂಡ್ ಥೀಟಾ ಬಿಕಮ್ ಕೊಸೆಕೆಂಡ್ ಥೀಟಾ, ಕಾಟ್ ಥೀಟಾ ಬಿಕಮ್ ಟ್ಯಾನ್ ಥೀಟಾ. ಅಂದ್ರೆ ರೇಷಿಯೋ ಬಿಕಮ್ ಕೋ ರೇಷಿಯೋ, ಕೋ ರೇಷಿಯೋ ಬಿಕಮ್ ರೇಷಿಯೋ. ಉದಾಹರಣೆಗೆ ಸೈನ್ಗೆ ಕೋ ರೇಷಿಯೋ ಕಾಸ್ ಥೀಟಾ, ಕಾಸ್ಗೆ ಸೈನ್ ಥೀಟಾ. ಹಾಗೆ ಟ್ಯಾನ್ ಕಾಟ್ ಆಗುತ್ತೆ, ಕೊಸೆಕೆಂಡ್ಗೆ ಸೆಕೆಂಡ್, ಸೆಕೆಂಡ್ಗೆ ಕೊಸೆಕೆಂಡ್. ಅಂದ್ರೆ ರೈಂಗ್ ಆಫ್ ಥೀಟಾ ಆಡೆಡ್ ಟು ಆರ್ ಸೆಪರೇಟೆಡ್ ಫ್ರಮ್ ಆಡ್ ಮಲ್ಟಿಪಲ್ಸ್ ಆಫ್ ರೈಟ್ ಆಂಗಲ್, ದೆನ್ ದಿ ಟ್ರಿಗ್ನಾಮೆಟ್ರಿಕಲ್ ರೇಷಿಯೋ ವಿಲ್ ಬಿಕಮ್ ರೇಷಿಯೋ ಬಿಕಮ್ ಕೋ ರೇಷಿಯೋ, ಕೋ ರೇಷಿಯೋ ಬಿಕಮ್ ರೇಷಿಯೋ. ಅಂದ್ರೆ ಚೇಂಜ್ ಆಗ್ತದೆ ಅಂತ. ಅಂದ್ರೆ 90 ಮೈನಸ್ ಥೀಟಾ, 90 ಪ್ಲಸ್ ಥೀಟಾ, ಹಾಗೆ 270 ಮೈನಸ್ ಥೀಟಾ, 270 ಪ್ಲಸ್ ಥೀಟಾ. ಇಸ್ ಆರ್ ಆಲ್ ದಿ ಆಡ್ ಮಲ್ಟಿಪಲ್ಸ್ ಆಫ್ ರೈಟ್ ಆಂಗಲ್. ಅಂದ್ರೆ 90 ಇಂಟು 1 90 ಆಗುತ್ತೆ, 90 ಇಂಟು 3 220 ಆಗುತ್ತೆ, ಅಥವಾ 5. ಅಂದ್ರೆ ಆಡ್ ಮಲ್ಟಿಪಲ್ಸ್ ಆಫ್ ರೈಟ್ ಆಂಗಲ್ 90 ಡಿಗ್ರಿನ ಆಡ್ ನಂಬರ್ ಇಂದ ಗುಣಿಸಿದ್ರೆ ಏನ್ ಬರುತ್ತೆ, ಆ ವ್ಯಾಲ್ಯೂಗೆ ಥೀಟಾನ ಕೂಡಿದ್ರೆ ಅಥವಾ ಕಳೆದ್ರೆ ಟ್ರಿಗ್ನಾಮೆಟ್ರಿಕಲ್ ರೇಷಿಯೋ ಬಿಕಮ್ ಕೋ ರೇಷಿಯೋ, ಇಫ್ ಇಟ್ ಇಸ್ ಕೋ ರೇಷಿಯೋ ಇಟ್ ಬಿಕಮ್ ರೇಷಿಯೋ. ಹಾಗೆ ಟ್ರಿಗ್ನಾಮೆಟ್ರಿಕಲ್ 90 ಡಿಗ್ರಿನ ಈವನ್ ಮಲ್ಟಿಪಲ್ ಇಂದ ಗುಣಿಸಿದ್ರೆ ಅಂದ್ರೆ 90 ಇಂಟು 2 ಅಥವಾ 90 ಇಂಟು 4 ಏನ್ ಬರುತ್ತೆ, 90 ಇಂಟು 2 180 ಬರುತ್ತೆ, ಅಥವಾ 90 ಇಂಟು 4 360 ಆಗುತ್ತೆ. 180 ಮೈನಸ್ ಥೀಟಾ ಅಥವಾ ಆಡ್ ಮಲ್ಟಿಪಲ್ಸ್ ಆಫ್ ರೈಟ್ ಆಂಗಲ್ಗೆ, ಸಾರಿ ಈವನ್ ಮಲ್ಟಿಪಲ್ಸ್ ಆಫ್ ರೈಟ್ ಆಂಗಲ್ಗೆ ಥೀಟಾನ ಕೂಡಿದ್ರೆ ಅಥವಾ ಕಳೆದ್ರೆ ದೇರ್ ವಿಲ್ ಬಿ ನೋ ಚೇಂಜ್ ಇನ್ ಟ್ರಿಗ್ನಾಮೆಟ್ರಿಕಲ್ ರೇಷಿಯೋಸ್. ತಾವೆಲ್ಲಿ ಗಮನಿಸಬಹುದು ಲಿಸ್ಟ್ ಮಾಡಿದ್ದಾರೆ, ಹೇಳದಂತ ಒಂದು ಇದನ್ನ ಲಿಸ್ಟ್ ಮಾಡಿದ್ದಾರೆ ನೋಡಿ, ತಾವು ಗಮನಿಸಬಹುದು 90 ಮೈನಸ್ ಥೀಟಾ, 90 ಪ್ಲಸ್ ಥೀಟಾ, ಈ ಎರಡಕ್ಕೂ ಸಹ ಏನಾಗ್ತದೆ, ಸೈನ್ ಥೀಟಾ ಬಿಕಮ್ ಕಾಸ್ ಥೀಟಾ ಅಥವಾ
cos idre sin agutte tan theta idre cot theta agutte cosecant theta idre secant agutte secant idre cosecant agutte hage reverse andre sin cos tan cos sin cot agutte cos sin cot idre it become vice versa andre cos sin agutte sin cos agutte cot tan agutte ಅದೇ ರೀತಿ ಕೊಸೆಕೆಂಡ್ ಬಿಕಮ್ ಸೀಕೆಂಡ್ ಸೀಕೆಂಡ್ ಇದ್ರೆ ಕೊಸೆಕೆಂಡ್ ಆಗುತ್ತೆ ಸೀಕೆಂಡ್ ಇದ್ರೆ ಕೊಸೆಕೆಂಡ್ ಆಗುತ್ತೆ ಅಥವಾ ಟ್ಯಾನ್ ಇದ್ರೆ ಕಾಟ್ ಆಗುತ್ತೆ ಕಾಟ್ ಇದ್ರೆ ಟ್ಯಾನ್ ಆಗುತ್ತೆ ವೆನ್ ಟ್ರಿಗ್ನೋಮೆಟ್ರಿಕಲ್ ರೇಷಿಯೋ ಆಡೆಡ್ ಟು ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ಆಡ್ ಮಲ್ಟಿಪಲ್ ಆಫ್ ರೈಟ್ ಆಂಗಲ್ ಅಂದ್ರೆ 90 ಮತ್ತು 220ಕ್ಕೆ ಥೀಟಾನ ಕೂಡಿದ್ರೆ ಅಥವಾ ಕಳೆದ್ರೆ ಟ್ರಿಗ್ನೋಮೆಟ್ರಿಕಲ್ ರೇಷಿಯೋ ವಿಲ್ ಬಿ ಚೇಂಜ್ ಅದೇ ರೀತಿ 180 ಅಂದ್ರೆ ಈವನ್ ಮಲ್ಟಿಪಲ್ ಆಫ್ ರೈಟ್ ಆಂಗಲ್ ಅಂದ್ರೆ 90ಕ್ಕೆ ಎರಡನ್ನ ಗುಣಿಸಿದ್ರೆ ಅಥವಾ 4ರಿಂದ ಗುಣಿಸಿದ್ರೆ ದೆನ್ ಇಟ್ ಬಿಕಮ್ 180 360 ಆಗುತ್ತೆ ಈ 180 ಮತ್ತು 360ಗೆ ಥೀಟನ ಕೂಡಿದ್ರೆ ಅಥವಾ ಕಳೆದ್ರೆ ದೇರ್ ವಿಲ್ ಬಿ ನೋ ಚೇಂಜ್ ಇನ್ ದಿ ಟ್ರಿಗ್ನೋಮೆಟ್ರಿಕಲ್ ರೇಷಿಯೋಸ್ ಅಂತಂದ್ರೆ ಸೈನ್ ಸೈನ್ ಇರುತ್ತೆ ಕಾಸ್ ಕಾಸ್ ಇರುತ್ತೆ ಟ್ಯಾನ್ ಬಿಕಮ್ ಟ್ಯಾನ್ ಓನ್ಲಿ ಅಂದ್ರೆ ನೋ ಚೇಂಜ್ ಇನ್ ಟ್ರಿಗ್ನೋಮೆಟ್ರಿಕಲ್ ರೇಷಿಯೋಸ್ ನಾವು ಗಮನಿಸಬಹುದು 180 ಮೈನಸ್ ಥೀಟಾ 360 ಮೈನಸ್ ಥೀಟಾ ಅಥವಾ 180 ಪ್ಲಸ್ ಥೀಟಾ ಅಥವಾ 360 ಪ್ಲಸ್ ಥೀಟಾ ಯಾವುದಕ್ಕೂ ಸಹ ಟ್ರಿಗ್ನೋಮೆಟ್ರಿಕಲ್ ರೇಷಿಯೋ ಬದಲಾಗಲ್ಲ ಹಾಗೆ ದಿ ಸೈನ್ ಆಫ್ ದಿ ಟ್ರಿಗ್ನೋಮೆಟ್ರಿಕಲ್ ರೇಷಿಯೋ ಡಿಪೆಂಡ್ಸ್ ಅಪಾನ್ ದಿ ಕ್ವಾಡ್ರೆಂಟ್ ಇನ್ ವಿಚ್ ಇಟ್ ಲೈಸ್ ಅಂತಂದ್ರೆ ಚಿಹ್ನೆ ಚಿಹ್ನೆ ಏನಾಗುತ್ತೆ ಯಾವ ಕ್ವಾಡ್ರೆಂಟಲ್ಲಿ ಇದೆ ಆ ಕ್ವಾಡ್ರೆಂಟ್ ಮೇಲೆ ಚಿಹ್ನೆ ಬದಲಾಗ್ತದೆ ನಾವು ಹೇಳಿದಾಗೆ ಫಸ್ಟ್ ಕ್ವಾಡ್ರೆಂಟ್ ಎಲ್ಲ ಪಾಸಿಟಿವ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಥೀಟಾ ಮತ್ತು ಕೊಸೈನ್ ಥೀಟಾ ಪಾಸಿಟಿವ್ ಉಳಿದ ನೆಗೆಟಿವ್ ಥರ್ಡ್ ಕ್ವಾಡ್ರೆಂಟಲ್ಲಿ ಕೊಸೈನ್ ಥೀಟಾ ಆ್ಯಂಡ್ ಸೆಕೆಂಡ್ ಥೀಟಾ ಪಾಸಿಟಿವ್ ಉಳಿದ ನೆಗೆಟಿವ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಟ್ಯಾಂಜೆಂಟ್ ಥೀಟಾ ಆ್ಯಂಡ್ ಕಾಟ್ ಥೀಟಾ ಪಾಸಿಟಿವ್ ಉಳಿದ ನೆಗೆಟಿವ್ ಅಂದರೆ ಯಾವ ಕ್ವಾಡ್ರೆಂಟಲ್ಲಿದೆ ಆ ಕ್ವಾಡ್ರೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಚಿಹ್ನೆ ಉದಾಹರಣೆಗೆ 90 ಮೈನಸ್ ಥೀಟಾ ಅಂದಾಗ ಇದು ಇಟ್ ಬಿಕಮ್ಸ್ ಫಸ್ಟ್ ಕ್ವಾಡ್ರೆಂಟ್ ಫಸ್ಟ್ ಕ್ವಾಡ್ರೆಂಟ್ ಎಲ್ಲ ಪಾಸಿಟಿವ್ 90 ಪ್ಲಸ್ ಥೀಟಾ ಅಂದಾಗ ಇಟ್ ಕಮ್ಸ್ ಅಂಡರ್ ಸೆಕೆಂಡ್ ಕ್ವಾಡ್ರೆಂಟ್ ಏನಾಗ್ತದೆ ಸೈನ್ ಥೀಟಾ ಮತ್ತು ಸೆಕೆಂಡ್ ಥೀಟಾ ಪಾಸಿಟಿವ್ ಉಳಿದೆಲ್ಲ ನೆಗೆಟಿವ್ ಬರುತ್ತೆ ತಾಳಿ ಗಮನಿಸ್ಬೋದು ಇಷ್ಟು ಪ್ಲೀಸ್ ಅಬ್ಸರ್ವ್ ದಿ ಟೇಬಲ್ ತೋರಿಸ್ತಾ ಇದ್ದೀನಿ ಗಮನಿಸ್ಬೇಕಿಲ್ಲ ಕಾಸ್ ಸೈನ್ ಬಿಕಮ್ ಕಾಸ್ 90 ಪ್ಲಸ್ ಥೀಟಾಗೆ ಚಿಹ್ನೆ ಮಾತ್ರ ಸೈನು ಕೊಸೆಕೆಂಟ್ ಪಾಸಿಟಿವ್ ಉಳಿದು ನೆಗೆಟಿವ್ ಹಾಗೆ 180 ಮೈನಸ್ ಥೀಟಾ ಅಂದ್ರೇನು ಇಟ್ ಬಿಕಮ್ಸ್ ಸೆಕೆಂಡ್ ಕ್ವಾಡ್ರೆಂಟ್ ಇಟ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಥೀಟಾ ಮತ್ತು ಕೊಸೆಕೆಂಟ್ ಥೀಟಾ ಮಾತ್ರ ಪಾಸಿಟಿವ್ ನೆಗೆಟಿವ್ ಹಾಗೆ ಥರ್ಡ್ ಕ್ವಾಡ್ರೆಂಟ್ 180 ಪ್ಲಸ್ ಥೀಟಾ ಇದು ಥರ್ಡ್ ಕ್ವಾಡ್ರೆಂಟ್ ಬರುತ್ತೆ ಅದರಲ್ಲಿ ಥರ್ಡ್ ಕ್ವಾಡ್ರೆಂಟಲ್ಲಿ ಕೊಸೈನ್ ಥೀಟಾ ಆ್ಯಂಡ್ ಟ್ಯಾನ್ ಥೀಟಾ ಆ್ಯಂಡ್ ಕಾಟ್ ಥೀಟಾ ಪಾಸಿಟಿವ್ ಉಳಿದು ನೆಗೆಟಿವ್ ಉಳಿದಿಲ್ಲ ನೆಗೆಟಿವ್ ನೋಡಿ ತಾವು ಗಮನಿಸ್ಬೋದು ಟ್ಯಾನ್ ಥೀಟಾ ಪಾಸಿಟಿವ್ ಸಂಬಂಧಪಟ್ಟ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ಕಾಟ್ ಥೀಟಾ ಪಾಸಿಟಿವ್ ಉಳಿದಿಲ್ಲ ನೆಗೆಟಿವ್ ಬರುತ್ತೆ ಹಾಗೆ 270 ಮೈನಸ್ ಥೀಟಾ ಇದು ಸಹ ಥರ್ಡ್ ಕ್ವಾಡ್ರೆಂಟ್ ಬರುತ್ತೆ ಥರ್ಡ್ ಕ್ವಾಡ್ರೆಂಟಲ್ಲಿ ಈಗ ಹೇಳಿದಾಗೆ ಟ್ಯಾನ್ ಥೀಟಾ ಮತ್ತು ಕಾಟ್ ಥೀಟಾ ಪಾಸಿಟಿವ್ ನೆಗೆಟಿವ್ ನೆಕ್ಸ್ಟ್ 270 ಪ್ಲಸ್ ಥೀಟಾ ಇದೇನಾಗುತ್ತದೋ ಇಟ್ ಬಿಕಮ್ ಫೋರ್ತ್ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಏನಾಗ್ತದೆ ಕಾಸ್ ಥೀಟಾ ಮತ್ತು ಸೀಕೆಂಟ್ ಥೀಟಾ ಪಾಸಿಟಿವ್ ನೋಡಿ ಕಾಸ್ ಥೀಟಾ ಪಾಸಿಟಿವ್ ಸೀಕೆಂಟ್ ಥೀಟಾ ಪಾಸಿಟಿವ್ ಬರುತ್ತೆ ಉಳಿದೆಲ್ಲ ನೆಗೆಟಿವ್ ಬರುತ್ತೆ ಹಾಗೆ ಸೇಮ್ 360 ಮೈನಸ್ ಥೀಟಾ ಇದು ಸಹ ಅದೇ ರೀತಿ ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ ಇಟ್ ಲಮ್ಸ್ ಕಮ್ಸ್ ಅಂಡರ್ ಫೋರ್ತ್ ಕ್ವಾಡ್ರೆಂಟ್ ಚಿಹ್ನೆ ಮಾತ್ರ ಏನಾಗ್ತದೆ ಕಾಸ್ ಥೀಟಾ ಮತ್ತು ಸೀಕೆಂಟ್ ಥೀಟಾ ಪಾಸಿಟಿವ್ ಉಳಿದು ನೆಗೆಟಿವ್ ಇದು ಲಿಸ್ಟ್ ಆಫ್ ಟೇಬಲ್ಸ್ ರೇಷಿಯೋ ಟ್ರಿಗ್ನೋಮೆಟ್ರಿಕಲ್ ರೇಷಿಯೋ ಏನಾಗ್ತದೆ ಹೇಗೆ ಬದಲಾಗುತ್ತೆ ಮತ್ತು ಅದರ ಚಿಹ್ನೆ ಸಂಬಂಧಪಟ್ಟ ಹಾಗೆ ಲಿಸ್ಟ್ ಮಾಡಿದ್ದಾರೆ ಇದನ್ನು ತಾವು ಗಮನ ಇಟ್ಕೋಬೇಕಾಗುತ್ತೆ ಇದು ಸಂಬಂಧಪಟ್ಟ ಹಾಗೆ ಮುಂದುವರೆದ ಭಾಗವಾಗಿ
ನಾನು ಅಸೈನ್ಮೆಂಟ್ ಇದೆ, ಅಸೈನ್ಮೆಂಟನ್ನು ಮಾಡ್ತೀನಿ. ದಯವಿಟ್ಟು ಮನೇಲಿ ಟ್ರೈ ಬಿಟ್ಕೊಂಡು ಟ್ರೈ ಮಾಡಿ, ಸಾಧ್ಯವಾದ್ರೆ ಟ್ರೈ ಮಾಡಿ. ಇಲ್ಲ ನೆಕ್ಸ್ಟ್ ಫಿಸಿಕಲ್ ಕ್ಲಾಸಸ್ಸಲ್ಲಿ ಚರ್ಚೆ ಮಾಡೋಣ ಡೀಟೇಲ್ ಆಗಿ. ನೆಕ್ಸ್ಟ್ ಕ್ಲಾಸ್ ಟ್ರಿಗ್ನೋಮೆಟ್ರಿಕಲ್ ಟೇಬಲ್ಸ್ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ.